ಪ್ರಭು ಪ್ರಸಾದ್ ಚಾನಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ. ಇವತ್ತು ಬಟಾಣಿ ಪರೋಟ ಮಾಡೋಣ. ಬಟಾಣಿ ಪರೋಟ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು, 1 ಕೆಜಿ ಬಟಾಣಿ ಸುಲಿದು ತೊಳೆದು ತೆಗೆದಿಟ್ಕೊಂಡಿದ್ದೀನಿ, ಗೋಧಿ ಹಿಟ್ಟು 1 ಕಪ್ ತೆಗೆದಿಟ್ಕೊಂಡಿದ್ದೀನಿ, ಹಿಂಗು, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಪುಡಿ, 1-5 ಹಸಿಮೆಣಸಿನ್ಕಾಯಿ, 1 ಇಂಚು ಶುಂಠಿ ತುರಿದಿಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ 1-2 ಸ್ಪೂನು, ಸೋಂಪು 1-2 ಸ್ಪೂನು, ಎಣ್ಣೆ, ಈಗ ಹಿಟ್ಟು ಕಲಸ್ಕೊಳ್ಳೋಣ. 1 ಬೌಲಿಗೆ ಹಿಟ್ಟು ಹಾಕ್ತಾ ಇದ್ದೀನಿ, 1 ಚೂರು ಎಣ್ಣೆ ಹಾಕ್ತಾ ಇದ್ದೀನಿ, 1-2 ಸ್ಪೂನು ಉಪ್ಪು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕಲಸ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಸ್ಕೊಳ್ಳೋಣ. ಚಪಾತಿ ಹಿಟ್ಟು ಕಲಸ್ತೀವಲ್ಲ ಅದೇ ರೀತಿಯಲ್ಲಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಬೌಲಿಗೆ ಅಂಟಲ್ಲ ನೋಡಿ. ಹೀಗೆ ಈಗ ತಟ್ಟೆ ಮುಚ್ಚಿಬಿಟ್ಟು ಇಟ್ಬಿಡೋಣ. 1 ಮಿಕ್ಸಿ ಜಾರಿಗೆ ಜೀರಿಗೆ ಹಾಕ್ತಾ ಇದ್ದೀನಿ, ಸೋಂಪು ಹಾಕ್ತಾ ಇದ್ದೀನಿ, ಹಸಿಮೆಣಸಿನ್ಕಾಯಿ, ಬಟಾಣಿ ಹಾಕಿಬಿಟ್ಟು ಸ್ವಲ್ಪ ದಪ್ಪ ದಪ್ಪಕ್ಕೆ ಮಿಕ್ಸಿ ಮಾಡ್ಕೊಳ್ಳೋಣ. ನೈಸ್ ಮಾಡೋದು ಬೇಡ ನೋಡಿ, ಇಷ್ಟಿದ್ರೆ ಸಾಕು. ಈಗ ಬಾಣಲಿಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ಮೇಲೆ ಶುಂಠಿ ಹಾಕ್ತಾ ಇದ್ದೀನಿ. ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಬಟಾಣಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅರಿಶಿನ ಹಾಕ್ತಾ ಇದ್ದೀನಿ, ಧನಿಯಾ ಪುಡಿ, ಅಚ್ಚಕಾರದ ಪುಡಿ, ಹಿಂಗು, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ 1 ತಟ್ಟೆ ಮುಚ್ಚಿಬಿಟ್ಟು ಸ್ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸೋಣ ನೋಡಿ. ಮಧ್ಯ ಮಧ್ಯದಲ್ಲಿ ಹೀಗೆ ಕಲಿಸ್ತಾ ಇರೋಣ. ನೋಡಿ ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಈಗ ಇದನ್ನು 1 ತಟ್ಟೆಯಲ್ಲಿ ಆರಿಸೋಣ. ಬಿಸಿ ಇದ್ದರೆ ಮಾಡೋಕ್ಕಾಗಲ್ವಲ್ಲ, ಅದರಿಂದ ಆರಿಸ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ ಆರೋಗಿದೆ. ಇದನ್ನು ಉಂಡೆಗಳು ಮಾಡಿಟ್ಕೊಳ್ಳೋಣ ಫಸ್ಟು ನೋಡಿ. ಹೀಗೆ ನೋಡಿ ಗೋಧಿ ಹಿಟ್ಟು ಸಹ ನೆಂದಿದೆ ಚೆನ್ನಾಗಿ. ಇದನ್ನು ಉಂಡೆ ಮಾಡ್ಕೊಂಡಿದ್ದೀನಿ. ಈಗ 1 ಉಂಡೆ ಎತ್ಕೊಂಡು ಈ ರೀತಿ ಬಟ್ಲು ಥರ ಇದನ್ನು ಕೈಯಲ್ಲೇ ಮಾಡ್ಕೋಬೇಕು. ಇದರಲ್ಲಿ 1 ಉಂಡೆಯನ್ನು ಇಡೋಣ ನೋಡಿ. ಇದನ್ನು 4 ಕಡೆಯಿಂದ ಫುಲ್ ಕ್ಲೋಸ್ ಮಾಡಿಬಿಡೋಣ ಹಿಟ್ಟದ್ಕೊಂಡು. ಈಗ ಇದನ್ನು ಒಸಿಯೋಣ. ತುಂಬ ಪ್ರೆಸ್ ಮಾಡಿ ಒಸಿಯೋದು ಬೇಡ, ಮೇಲೆ ಮೇಲೆ ಒಸಿದ್ರೆ ಚೆನ್ನಾಗಿರುತ್ತೆ ನೋಡಿ. ತವ ಬಿಸಿಯಾಗಿದೆ, ತವದ ಮೇಲೆ ಹಾಕ್ತಾ ಇದ್ದೀನಿ. ಹೆಂಚು ಬಿಸಿಯಾಗಿದೆ, ಹೆಂಚಿನ ಮೇಲೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಪಾತಿ ಸುಡ್ತೀವಲ್ಲ ಹಾಗೆ ಇದನ್ನು ಸಹ ಸುಟ್ಕೊಳ್ಳೋಣ ನೋಡಿ. ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ನಾನು ಇನ್ನೊಂದು ಮಾಡಿ ತೋರಿಸ್ತೀನಿ ನಿಮಗೆ. ಸೀಬಾರದು ಬ್ರೌನ್ ಕಲರ್ ಡಾಟ್ ಡಾಟ್ ಬಂದರೆ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ,
ನೋಡಿ ಇದು ತಯಾರಾಗ್ಬಿಟ್ಟಿದೆ, ಇದನ್ನು ತೆಗಿತಾ ಇದ್ದೀನಿ. ಈಗ ಇನ್ನೊಂದು ಸಹ ತೋರಿಸ್ತೀನಿ. ಒಂದು ಉಂಡೆ ಎತ್ಕೊಂಡು ನೋಡಿ ಹೀಗೆ ಬಟ್ಲು ಥರ ಮಾಡಿಕೊಂಡು ಇದರಲ್ಲಿ ಬಟಾಣಿ ಮಸಾಲೆ ಉಂಡೆಯನ್ನು ಇಡೋಣ. ನೋಡಿ ಹೀಗೆ ಇದನ್ನು ಫುಲ್ ಕವರ್ ಮಾಡಿಬಿಡೋಣ ಹಿಟ್ಟಲ್ಲಿ ಅದ್ದುಕೊಂಡು. ಈಗ ಒಸದ್ಕೊಳ್ಳೋಣ. ನೋಡಿ ಹೀಗೆ ಅಮ್ಕಿ ಒಸಿಬಾರದು, ಮೇಲೆ ಮೇಲೆ ಒಸಿಬೇಕು. ನೋಡಿ ಈಗ ಇದು ತವ ಮೇಲೆ ಹಾಕಿದ್ದೀನಿ, ಇದನ್ನು ಸಹ ರೆಡಿಯಾಗಿಬಿಟ್ಟಿದೆ. ಇರೋ ಉಂಡೆಗಳು ಸಹ ಇದೇ ರೀತಿ ಸುಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಟಾಣಿ ಪರೋಟ ರೆಡಿಯಾಗಿಬಿಟ್ಟಿದೆ. ಈಗ ಇದನ್ನು ಸರ್ವಿಂಗ್ ಬೌಲಲ್ಲಿ ಇಡ್ತಾ ಇದ್ದೀನಿ. ಇದು ಟೊಮೆಟೊ ಚಟ್ನಿ ಜೊತೆಲೂ ತಿನ್ಬೋದು, ಹಾಗೇನೂ ಸಹ ನಾವು ಸರ್ವ್ ಮಾಡ್ಬೋದು. ನಾನು ಟೊಮೆಟೊ ಚಟ್ನಿ ಇಟ್ಟಿದ್ದೀನಿ. ಬಟಾಣಿ ಪರೋಟ ರೆಡಿ.